ವಿಶ್ವಾಪುರ ಪೊಲೀಸ್ ಠಾಣೆಯಲ್ಲಿ 17ನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಥೆಫ್ಟ್ ಆಗಿತ್ತು. ಅದರಲ್ಲಿ ಭಾಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು 10 ದಿನದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದರು. ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ 14ನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು 15ನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ರೋಡ್ ಇದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡ್ಕೋತಾನೆ. ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ, ಸಿಟಿಲಿ ಜ್ಯುವೆಲ್ಲರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೊಂದು 2000 ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಹೇಳಿರ್ತಾರೆ. ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತು ಕೂಡ ರೆಕ್ಕಿ ಮಾಡಿ ಈ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ. ಸೊ ಈ ಒಬ್ಬ ಆರೋಪಿ ಫರಾನ್ ಶೇಖ್ ಏನಿದ್ದಾನೆ, ಇವನು ಇಂಟರ್ ಸ್ಟೇಟ್ ಅಫೆಂಡರ್. ಇವನು ಮೂಲತಃ ಮುಂಬೈವನಾದರೂ ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ, ದರೋಡೆ ಪ್ರಕರಣಗಳಿದ್ದಾವೆ, ರಾಬರಿ ಪ್ರಕರಣಗಳಿದ್ದಾವೆ, ಮತ್ತು ಜ್ಯುವೆಲ್ಲರಿ ಶಾಪ್ ಸೇರಿದಂತೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳನ್ನು ಇವನು ಲೂಟಿ ಮಾಡಿರುವಂಥದ್ದು ನಮ್ಮ ಕ್ರಿಮಿನಲ್ ರೆಕಾರ್ಡ್ಗಳಲ್ಲಿ ಕಂಡುಬರುತ್ತೆ. ಈ ಹಿಂದೆ ಬ್ರಹ್ಮಪುರ ಮತ್ತು ರೋಜಾ ಅಂತ 2 ಪೊಲೀಸ್ ಸ್ಟೇಷನ್ ಇದ್ದಾವೆ ಗುಲ್ಬರ್ಗದಲ್ಲಿ, ಅಲ್ಲಿ ಕೂಡ ಈ ಥರ ಅಂಗಡಿಗಳಿಗೆ ಕನ್ನ ಹಾಕಿರುವಂಥ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ. ಸೊ ಇದರ ಹಿನ್ನೆಲೆಯಲ್ಲಿ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದಾಗ ಗಾಮನಗಟ್ಟಿ ರೋಡಲ್ಲಿ ಇರುವಂಥ ಇಬ್ಬರು ಸ್ಥಳೀಯ ಆರೋಪಿಗಳ ಸಹಾಯ ಏನು ಪಡ್ಕೊಂಡಿದ್ರು ಅವ್ರನ್ನ ವಶಕ್ಕೆ ತೆಗೆಸ್ಕೊಡ್ತೀನಿ, ಅವರಿರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಕಟ್ಟಿಯವರು, ಸಬ್ ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶೆಡ್ಗಳಿದ್ದಾವಂತೆ, ಆ ಶೆಡ್ಗಳ ಹತ್ರ ಇದೇ ಭಾಗದಲ್ಲಿದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈಗೆ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು WPC ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ, ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟರ್ ಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾರ್ನ್ ಮಾಡಲಿಕ್ಕೆ. ಮುಂದುವರೆದು ಇನ್ನೂ ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನ ಕಾಲಿಗೆ ಒಂದು ಗುಂಡು ತಾಗಿ ಅಲ್ಲೇ ಅವನು ನೆಲಕ್ಕೆ ಬಿದ್ದಿದ್ದಾನೆ. ನಂತರ ಇಮಿಡಿಯೇಟ್ ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಈ ಪ್ರಕರಣದ ಇತರೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಬೇರೆ ಬೇರೆ ನಗರಗಳಲ್ಲಿ, ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಬೀಡ್ಬಿಟ್ಟಿದೆ. ಆದಷ್ಟು ಬೇಗ ಇತರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಇವನು ಯಾವಾಗ ಫಿಟ್ ಫಾರ್ ಇಂಟ್ರಾಗೇಷನ್ ಆಗ್ತಾನೆ ಅವನ್ನ ಪೊಲೀಸ್ ಕಸ್ಟಡಿ ತೊಗೊಂಡ್ಬಿಟ್ಟು ನಂತರ ಅವನ್ನ ಇಂಟ್ರಾಗೇಟ್ ಮಾಡಿ ಅವನ ಕಡೆಯಿಂದ ರಿಕವರಿ ಮತ್ತು ಉಳಿದ ಪ್ರೊಸೆಸ್ಗಳನ್ನು ಮಾಡಲಾಗುತ್ತೆ. ಅವತ್ತು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಇವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ಅಲ್ಲೆಲ್ಲ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ವಲ್ಪ ರೆಕ್ಕಿ ಮಾಡಿಕೊಂಡೇ ಬಂದಿದ್ದಾರೆ. ಫೈನಲಿ ಇಲ್ಲಿ ಹುಬ್ಳಿ, ಬೆಳಗಾಂ ಅಥವಾ ಬಿಜಾಪುರ್ ಮೂರರಲ್ಲಿ ಒಂದು ಜಾಗದಲ್ಲಿ ಅಫೆನ್ಸ್ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ಬಂದಿರ್ತಾರೆ. 3 ಜನ ಬಂದಿದ್ದಾರೆ ಅನ್ನೋದು ನಮಗೆ ಸದ್ಯದ ಮಾಹಿತಿ. ಮತ್ತು ಇವರು ಇದು ಮೋಡಸ್ MO ಅಂತ ಏನಂತೀವಿ, ಲೋಕಲಿ ಯಾರಾದರೂ ಭಾಷೆ ಬರುವಂಥವ್ರು, ಇವರಿಗೆ ಹಿಂದಿ ಬರುತ್ತೆ. ಸೊ ಹಿಂದಿ ಬರೋವಂಥವ್ರು ಯಾರಾದರೂ ಲೇಬರ್ಸ್ ಟೈಪು ಅಥವಾ ಅಲ್ಲಿ ಲೋಕಲ್ ಇರೋವಂಥವ್ರು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸದವರು ಅಂಥವ್ರನ್ನ ಹಿಡ್ಕೊಂಬಿಟ್ಟು ಅವ್ರಿಗೆ ಒಂದು 2,000-5,000 ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜ್ಯುವೆಲ್ಲರಿ ಶಾಪ್ ಯಾವುದಿದ್ದಾವೆ ಅಥವಾ ಬ್ಯಾಂಕ್ಗಳೆಲ್ಲಿದ್ದಾವೆ, ATMಗಳೆಲ್ಲಿದ್ದಾವೆ ಅನ್ನೋಂಥದ್ದೆಲ್ಲ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದೇ ಕರ್ಕೊಂಡೋಗಿ ನೋಡ್ಕೊಂಬರುವಂಥದ್ದು ಇವ್ರದ್ದು MO. ಸೊ ಆ ಪ್ರೋಸೆಸ್ಸಲ್ಲಿ ಲೋಕಲ್ ಬಿಹಾರಿ ಮೂಲದವರು ಅಂತ ಹೇಳ್ತಾರೆ, ಹಿಂದಿ ಮಾತಾಡ್ತಿದ್ರು ಮತ್ತು ಸಿಟಿಗೆಲ್ಲ ಬಂದು ಹೋಗಿ ಪರಿಚಯ ಇದೆ, ಟೈಲ್ಸ್ ವರ್ಕ್ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ. ನಾವಿನ್ನು ಬೇರೆ ಇನ್ಪುಟ್ಸ್ ಎಲ್ಲ ತೊಗೊಂಬಿಟ್ಟು ಅವ್ರುಗಳು ಕೂಡ ಯಾರು ಅಂತಂದು ವೆರಿಫೈ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್ ಸರಿಗೆ ಅವತ್ತು 850 kg ಬಂಗಾರ, 50 kg ಬೆಳ್ಳಿ ಹೋಗಿತ್ತು ಅಂತಿದ್ರು, ಎಷ್ಟು ಹೋಗಿದೆ ಸರ್ ಅದ್ರದ್ದು ಏನಾದರೂ? ಈಗ ಸರ್ ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಅವ್ರು ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಎಷ್ಟು ಹೋಗಿದೆ ಅನ್ನೋಂಥದ್ದು. ನಮಗೆ ಅವತ್ತು ಸ್ಥಳಕ್ಕೆ ಹೋದಾಗ ತಾವು ಹೇಳಿದಂಗೆ ಭಾಳಷ್ಟು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಎರಡೂ ಹೋಗಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇತರೆ ಆರೋಪಿಗಳೇನಿದ್ದಾರೆ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡಬೇಕಾಗತ್ತೆ. ಮತ್ತು ಇವಾಗ ಎಲ್ಲಿ ಅವನು ಆ ಬೆಳ್ಳಿ ಬಂಗಾರನ ಮಾರಾಟ ಮಾಡಿದ್ದೀನಿ, ರಿಸೀವರ್ ಯಾರು ಅನ್ನೋಂಥದ್ರ ಬಗ್ಗೆನೂ ಡೀಟೇಲ್ಸ್ ಹೇಳಿದ್ದಾರೆ. ಅದರ್ ಅಫೆಂಡರ್ಸ್ ಏನಿದ್ದಾರೆ ಅವರು ಕೂಡ ಇಂಟರ್ಸ್ಟೇಟ್ ಅಫೆಂಡರ್ಸೇನೆ, ಅವ್ರಗಳ ಮೇಲೂ ಸಾಕಷ್ಟು ಗಂಭೀರ ಪ್ರಕರಣಗಳು ದಾಖಲಾಗಿದೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡೋಂಥ ಕೆಲಸ. ಸದ್ಯ ನಮ್ಮದು ಪ್ರಾರಂಭದಲ್ಲಿ ಒಂದು 5-6 ಟೀಮ್ ಹೋಗಿತ್ತು, ಇನ್ನೂ 3 ಟೀಮ್ ಇವನ್ನು ವಶಪಡಿಸ್ಕೊಂಡ ಮೇಲೆ ಇಂಟ್ರಾಗೇಷನ್ಗೆ ಮತ್ತು ಅವನ್ನ ಇಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆ, ಪ್ರೊಸೀಜರ್ಸ್ ಆಫ್ ಲಾ ಏನಿದೆ ಅದನ್ನು ಮಾಡಲಿಕ್ಕೆ ಅಂತ 2 ಟೀಮ್ ಬಂದಿತ್ತು. ಇನ್ನೂ ಒಟ್ಟು 3 ತಂಡಗಳು
ಮಹಾರಾಷ್ಟ್ರ ಭಾಗದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೀಡ್ಬಿಟ್ಟಿದೆ. ಮತ್ತು ಇವತ್ತು ಮೋಡಸ್ ಏನಿದೆ ಅಂದರೆ ಅಫೆನ್ಸ್ ಆದಾಗ ಏನಾದರೂ ಸಕ್ಸಸ್ಫುಲ್ ಅಫೆನ್ಸ್ ಆಯಿತು ಅಂತಂದರೆ ಅದನ್ನು ತೊಗೊಂಬಿಟ್ಟು ಅವರು ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ಕೀಪ್ ಟ್ರಾವೆಲಿಂಗ್, ಎಲ್ಲೂ ಒಂದು ಕಡೆ ನೆಲೆ ನಿಲ್ಲಲ್ಲ. ಮತ್ತು ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಇರೋ ಅಫೆಂಡರ್ಸ್ ಇವರು, 15-20 ಅಫೆನ್ಸು ಪ್ರತಿಯೊಬ್ಬರ ಮೇಲೆ ಇರೋದ್ರಿಂದ, ಜೈಲ್ಗಳಲ್ಲೆಲ್ಲ ವರ್ಷಗಟ್ಟಲೆ ಇದ್ದು ಇವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ, ಯಾವುದಾದ್ರು ಕೃತ್ಯ ಆದಾಗ ಯಾವ ರೀತಿ ಪೊಲೀಸರಿಂದ ತಪ್ಪಿಸ್ಕೋಬೇಕು ಅನ್ನೋವಂಥದ್ರ ಬಗ್ಗೆನೂ ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಕಾರ ನಡ್ಕೋತಾರೆ. ಹಂಗಾಗಿ ಹಿಡಿಯೋದು ಸ್ವಲ್ಪ ಕಷ್ಟ. ಆದರೂ ಕೂಡ ಇವನು ಮುಂಬೈಲೇ ಸಿಕ್ಕಿದ್ದು, ಮುಂಬೈಲಿ ಒಂದು ಕಡೆ ಅಡಗಿ ಕೂತಿದ್ದಾನೆ ಅಂತ ಗೊತ್ತಾದಮೇಲೆ ನಾವು ಅವನ್ನ ವಶಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ವಶಪಡಿಸ್ಕೊಂಡಾಗ ಭಾಳಷ್ಟು ಜನ ಅಲ್ಲಿ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ, ಇವನ್ ಸಪೋರ್ಟರ್ಸ್ ಅಂತಲ್ಲ, ಆ ಏರಿಯಾಗಳಲ್ಲಿ ಇರೋರೆಲ್ಲ ಮೋಸ್ಟ್ ಆಫ್ ದೆಮ್ ಹಂಗೆ ಇರೋವಂಥವ್ರು. ಆಮೇಲೆ ನಮ್ಮ ಪೊಲೀಸ್ ತಂಡ ಏನಿದೆ ಅವನ್ನ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಕರ್ಕೊಂಡೋಗಿದೆ. ಪೊಲೀಸ್ ಠಾಣೆ ಕರ್ಕೊಂಡೋಗಿ ಅಲ್ಲಿ ಏನು ನಮ್ಮದು ಡ್ಯೂ ಪ್ರೋಸೆಸ್ ಇದೆ ಆ ಪ್ರಕಾರ ಅಲ್ಲಿ ಎಂಟ್ರಿ ಮಾಡಿಸಿ ಈ ಕಡೆ ಕರ್ಕೊಂಡ್ಬಂದಿದ್ದೆ.